ಶಿಕ್ಷಣ ಇಲಾಖೆಯೇ ನೇರವಾಗಿ ಈ ಪ್ರೊಕ್ಯೂರ್ಮೆಂಟ್ ಮೂಲಕ ಅವೈಜ್ಞಾನಿಕವಾಗಿ ಪುಸ್ತಕ ಖರೀದಿ ಮಾಡೋಕೆ ಮುಂದಾಗಿರೋದು ಸಣ್ಣ ಪ್ರಕಾಶಕರಿಗೆ ಅನ್ಯಾಯವಾಗಲಿದೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಫಸ್ಟ್ ಆಫ್ ಆಲ್, ಈ ಪುಸ್ತಕ ಅನ್ನೋದನ್ನ ಟೆಂಡರ್ ತಂದಿರೋದೆ ಅವೈಜ್ಞಾನಿಕ. ಕನ್ನಡದಲ್ಲಿ ಬರ್ತಕ್ಕಂಥ ಕ್ವಾಲಿಟಿ ಪುಸ್ತಕಗಳು ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ತಲ್ಲ. ಹೊರಡಲ್ಲಿ ಯಾವುದೇ ಭಾಗದಲ್ಲಿ ಪುಸ್ತಕ ಬರೋ, ಬೆಳಿಗ್ಗೆ ಅದೊಂದು ವಾರದೊಳಗಡೆ ಕನ್ನಡದಲ್ಲಿ ಪ್ರಕಟ ಆಗುತ್ತೆ. ಅನುವಾದಗಳು ಅಂತ ಪುಸ್ತಕಗಳಿದೆ. ಲೇಖಕ ಪ್ರಕಾಶಕರು ಬೆಳಗಾವಿಯಿಂದ ಹಿಡಿದು ನೀವು ಗಡಿ ಭಾಗಗಳು ಹೋಗಿ ಎಂತೆಂಥ ಪುಸ್ತಕಗಳು ಬಂದಿದ್ದರೆ ಪುಸ್ತಕಗಳಲ್ಲಿ ಹಾಗೆ ತೆರೆಮರೆಗೆ ಸರಿತಾ ಹೋಗ್ತಿದೆ. ಕರ್ನಾಟಕದಲ್ಲಿ ನನಗೆ ಎರಡು ಸಂಸ್ಥೆ ಮಾಡ್ಬೋದು, ಒಂದು ನವಕರ್ನಾಟಕ ಸ್ವಪ್ನ. ಅವರಿಬ್ಬರು ಬಿಟ್ಟರೆ ಮಿತ್ರ ಪ್ರಕಾಶಕರದ್ದು ಅವ್ರದ್ದೇನು ಕೊಡುಗೆ ಇಲ್ಲವೇ ಇಲ್ವೋ ಸಾಹಿತ್ಯಕ್ಕೆ? ಅವರೆಲ್ಲ ಪ್ರಕಾಶಕರು ಅಲ್ಲವೇ ಇಲ್ವಾ? ಆಮೇಲೆ ಅತ್ಯುತ್ತಮ ಪುಸ್ತಕಗಳನ್ನ ಸಣ್ಣ ಸಣ್ಣ ಪ್ರಕಾಶಕರೇ ಜಾಸ್ತಿ ಮಾಡೋದು. ಈಗ ನನ್ನ ಪುಸ್ತಕನೇ ಕೊಂಡ್ಕೋಬೇಕು ಅಂತ ಆದಾಗ ಏನು ಮಾಡ್ತಾರೆ, 100 ರೂಪಾಯಿ ಇರೋ ಪುಸ್ತಕನ ಮಾರನೆ ಬೆಳಿಗ್ಗೆ 200 ರೂಪಾಯಿ ಮಾಡ್ತಾರೆ. ಹಾಕಿರೋ ಬಂಡವಾಳ ಬರಲಿಲ್ಲ ಅಂದರೆ ನೆಕ್ಸ್ಟ್ ಹೊಸ ಪ್ರಯೋಗ ಮಾಡಿ ಅದು ಅಲ್ಲಿಗೆ ಅವನ ಕ್ರಿಯಾಶೀಲತೆನ ಕೊಂದಾಕ್ತೀವಿ ನಾವು. ದೊಡ್ಡ ದೊಡ್ಡ ಸಂಸ್ಥೆಯವ್ರಿಗೆ ಉದ್ಯಮ ಅಂತ ಮಾಡ್ತಾಯಿದ್ವಿ. ಅಕ್ಷರ ಸೇವೆ ಅನ್ನೋದು ಪದ ತೆಗೆದಾಕ್ಬೇಕು. ಮುಗಳ್ಳಿ ಗಣೇಶ್ ಅವ್ರ ಪುಸ್ತಕಗಳು ಮಾಡಿದ್ದೀನಿ, ಶಾ ಶೆಟ್ಟರ್ ಅವ್ರ ಪುಸ್ತಕಗಳಿದೆ, ಬೇರೆ ಯಾರೋ ಪಬ್ಲಿಷರ್ ಮಾಡಿದೆ, ಅನಂತಮೂರ್ತಿ ಅವ್ರ ಪುಸ್ತಕಗಳಿಗೆ ಹೊಸದಿರುತ್ತೆ. ನಮ್ಮೆಲ್ಲರ ನಡುವೆ ನಾವು ತುಂಬ ಹಿರಿಯರಾಗಿ ತುಂಬ ಆಪ್ತೋಪ್ರಿಸುವ ರಾಮತ್ ತರೀಕೆರ ಮಾಸ್ತು ಪುಸ್ತಕಗಳಿದೆ. ಆ ಪುಸ್ತಕಗಳೆಲ್ಲ ಓದೋಕ್ಕೆ ಮಕ್ಕಳು ಸಿಗಲಿಲ್ಲ ಅಂದರೆ ಅವರೆಲ್ಲ ಬರೆದಿದ್ದು ಯಾವ ಸುಖಕ್ಕೆ? ಇದು ಒಳ್ಳೆ ಆಯ್ಕೆ ಅಲ್ವಾ? ಯಾರು ಧ್ವನಿ ಎತ್ತಂಗಿಲ್ಲ. ಒಂದು ಕರೀರಿ, ಕಾಲ್ಫರ್ ಮಾಡಿ ಪೇಪರ್ನಲ್ಲಿ, ಆಮೇಲೆ ಬೇಕಾದ್ರೆ ಟೆಂಡರ್ ಕೊಡಿ, ಆಯ್ಕೆ ಆಗಿರೋ ಲೀಸ್ಟ ಪತ್ತಿ ಅವ್ರಿಗೆ ಕೊಡಿ, ಈ ಪುಸ್ತಕಗಳನ್ನ ಖರೀದಿ ಮಾಡ್ರಪ್ಪ ಅಂತೇಳಿ. ಅವಾಗ ಆಯ್ಕೆ ಮಾಡ್ಕೋದ ತಗೊಳ್ತಾರೆ ಇವಾಗ. ನಮಸ್ಕಾರ, ಈ ದಿನ .com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸರ್ಕಾರಿ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯು ಟೆಂಡರ್ ಕರೆದು ಖರೀದಿಸೋಕೆ ಆಯ್ಕೆ ಮಾಡಿಕೊಂಡಿರುವಂಥ ಸುಮಾರು 4,400 ಪುಸ್ತಕಗಳ ಪಟ್ಟಿಯಲ್ಲಿ ರಾಜ್ಯದ ಪ್ರಭಾವಿ ಪ್ರಕಾಶನ ಒಂದು 76% ಪುಸ್ತಕಗಳನ್ನು ಆಯ್ಕೆಯಾಗುವ ಮೂಲಕ ಮೇಲುಗೈ ಸಾಧಿಸಿದೆ. ಶಿಕ್ಷಣ ಇಲಾಖೆಯೇ ನೇರವಾಗಿ ಈ ಪ್ರೊಕ್ಯೂರ್ಮೆಂಟ್ ಮೂಲಕ ಅವೈಜ್ಞಾನಿಕವಾಗಿ ಪುಸ್ತಕ ಖರೀದಿ ಮಾಡೋಕೆ ಮುಂದಾಗಿರೋದು ಸಣ್ಣ ಪ್ರಕಾಶಕರಿಗೆ ಅನ್ಯಾಯವಾಗಲಿದೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸೋಕೆ ನಮ್ಮ ಜೊತೆ ಇದ್ದಾರೆ ಪ್ರಕಾಶಕರಾದಂಥ ಸೃಷ್ಟಿ ನಾಗೇಶ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಮೊದಲನೇದಾಗಿ ಟೆಂಡರ್ ಪ್ರೊಸೀಜರ್ಗಳ ಮೇಲೆ ಪ್ರಭಾವಿ ಪ್ರಕಾಶನಗಳ ಪ್ರಭಾವ ಯಾವ ರೀತಿ ಇರುತ್ತೆ? ಏನಾಗಿದೆ ಮೇಡಮ್, ಟೆಂಡರ್ ಪ್ರಕ್ರಿಯೆ ಮಾಡುವಾಗಲೇ ಅವ್ರ ಪ್ರಭಾವ ಶುರುವಾಗುತ್ತೆ. ಏನಾಗುತ್ತೆ ಅಂದರೆ, ಇವಾಗ ಇವತ್ತು ಈ ಪುಸ್ತಕಗಳ ಖರೀದಿ ಕರೆದಿರೋದ್ರಲ್ಲಿ ಸುಮಾರು ವರ್ಷಕ್ಕೆ 78,100 ಪುಸ್ತಕಗಳನ್ನ ಮಾರಾಟ ಮಾಡಿರಬೇಕು. ವರ್ಷಕ್ಕೆ 6.5 ಕೋಟಿ ಹಣಕಾಸು ವ್ಯವಹಾರ ಇರಬೇಕು. ಈ ಥರ ನಿಬಂಧನೆಗಳ ಪುಸ್ತಕೋದ್ಯಮಕ್ಕೆ ಒಳ್ಳೇದಲ್ಲ. ಈಗ ನೆರೆಯ ಕೇರಳ, ತಮಿಳುನಾಡು ಎಲ್ಲ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ನಾವು ಕನ್ನಡ ಪುಸ್ತಕಗಳ ಫಸಲು ತೆಗೆಯೋದ್ರಲ್ಲಿ ಮುಂದೆ ಇದ್ದೀವಿ. ಕನ್ನಡದಲ್ಲಿ ಬರ್ತಕ್ಕಂಥ ಕ್ವಾಲಿಟಿ ಪುಸ್ತಕಗಳು ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಬರ್ತಲ್ಲ. ಹೊರಡಲ್ಲಿ ಯಾವುದೇ ಭಾಗದಲ್ಲಿ ಪುಸ್ತಕ ಬರೋ, ಬೆಳಿಗ್ಗೆ ಅದೊಂದು ವಾರದೊಳಗಡೆ ಕನ್ನಡದಲ್ಲಿ ಪ್ರಕಟ ಆಗುತ್ತೆ. ಅನುವಾದಗಳು ಅಂಥ ಪುಸ್ತಕಗಳಿರುತ್ತೆ. ಈಗ ಉದಾಹರಣೆ ಏನಾಗುತ್ತೆ ಅಂದರೆ, ಇವರು ಕೆಲವು ಅಧಿಕಾರಿಗಳನ್ನ ಒಳಗಾಕೊಂಡು ಕೆಲವು ನಿಯಮಗಳನ್ನ ಸಡಿಲ ಮಾಡಿದ್ರೆ ಇಷ್ಟು ಜನ ಮ್ಯಾನ್ ಪವರ್ಸ್ ಇರಬೇಕು, ಈ ಥರ ಮಾಡಿದಾಗ ಎಷ್ಟು ಜನ ಪ್ರಕಾಶಕರು ರಿಟೇಲ್ ಔಟ್ಲೆಟ್ ಇಟ್ಕೊಂಡು 50 ಜನ 60 ಜನ ಲೇಬರ್ಸ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ? ಪುಸ್ತಕ ಅನ್ನೋದೇ ಅದು ಸರ್ವಿಸು, ಸರ್ವಿಸ್ ಆಗಿರೋದ್ರಿಂದ ಇವರ ನಿಬಂಧನೆ ತರೋದ್ರ ಶುರುವಿನಲ್ಲೇ ಆರಂಭದಲ್ಲೇ ಅವರು ಹಿಡಿತಕ್ಕೆ ತೊಗೊಂಡವ್ರೆ ಅಂತ ಅರ್ಥ. ಇದರಿಂದ ಕಾರಣ ಸಣ್ಣ ಪುಟ್ಟ ಪ್ರಕಾಶಕರು ಯಾರೂ ಅಲ್ಲಿ ಟೆಂಡರ್ನಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ. ಯಾರು 5.5 ಕೋಟಿ ವ್ಯವಹಾರ ಯಾರು ಮಾಡ್ತಾರೆ? ಕರ್ನಾಟಕದಲ್ಲಿ ನನಗೆ 2 ಸಂಸ್ಥೆ ಮಾಡ್ಬೋದು, ಒಂದು ನವಕರ್ನಾಟಕ ಸ್ವಪ್ನ. ಅವರಿಬ್ಬರು ಬಿಟ್ಟರೆ ಮಿತ್ರ ಪ್ರಕಾಶಕರದ್ದು ಅವ್ರದ್ದೇನು ಕೊಡುಗೆ ಇಲ್ವೇ ಇಲ್ವೋ ಸಾಹಿತ್ಯಕ್ಕೆ? ಅವರೆಲ್ಲ ಪ್ರಕಾಶಕರು ಅಲ್ಲವೇ ಅಲ್ವಾ? ಆಮೇಲೆ ಅತ್ಯುತ್ತಮ ಪುಸ್ತಕಗಳನ್ನ ಸಣ್ಣ ಸಣ್ಣ ಪ್ರಕಾಶಕರೇ ಜಾಸ್ತಿ ಮಾಡೋದು. ಈ ದೊಡ್ಡ ಪ್ರಕಾಶಕರಿಗೆ ಏನಾಗಿದೆ, ದಿನನಿತ್ಯದ ಬೆಳೆ ಏನೋ ಥರ ಆಗಿದೆ. ಈ ಚಿಕ್ಕ ಪುಟ್ಟ ಪ್ರಕಾಶಕ ಅವನಷ್ಟು ಮುತುವರ್ಜಿ ವಹಿಸುವಂಥದ್ದು ದೊಡ್ಡ ಸಂಸ್ಥೆಗಳು ಪುಸ್ತಕಗಳು ಮಾಡೇ ಇಲ್ಲ. ನೀವು ಕನ್ನಡದಲ್ಲಿ ನೋಡಿ, ಚಿಕ್ಕ ಚಿಕ್ಕ ಪ್ರಕಾಶಕರು ದೂರದ ಲೇಖಕ ಪ್ರಕಾಶಕರು ಬೆಳಗಾವಿಯಿಂದ ಹಿಡಿದು ನೀವು ಗಡಿ ಭಾಗಗಳು ಹೋಗಿ ಎಂತೆಂಥ ಪುಸ್ತಕಗಳು ಬಂದಿದ್ದರೆ ಅವ್ರ ಪುಸ್ತಕಗಳಲ್ಲಿ ಹಾಗೆ ತೆರೆಮರೆಗೆ ಸರಿತಾ ಹೋಗ್ತಿದೆ. ಫಸ್ಟ್ ಆಫ್ ಆಲ್, ಈ ಪುಸ್ತಕ ಅನ್ನೋದನ್ನ ಟೆಂಡರ್ ತಂದಿರೋದೇ ಅವೈಜ್ಞಾನಿಕ. ಸರ್, ಈಗ ಟೆಂಡರ್ ಕರೆಯುವಾಗಿರ್ಬೋದು, ಈಗ ನೀವಾಗಲೇ ಹೇಳಿದ್ರಿ ಟರ್ನ್ ಓವರ್ 6 ಕೋಟಿ ಟರ್ನ್ ಓವರ್ ದಾಟಿರ್ಬೇಕು ಅಂತಂದ್ರಿ. ಈಗ ಇದಕ್ಕೂ ಮೊದಲು, ಈಗ ಈ ವಿಷಯ ಮುನ್ನೆಲೆಗೆ ಬಂದಿದೆ, ಇದಕ್ಕೂ ಮೊದಲು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಇತ್ತು, ಈಗ ಯಾಕೆ ಈ ವಿಚಾರ ಇಷ್ಟು ಹೈಪ್ ಆಗ್ತಾ ಇದೆ? ದೊಡ್ಡವರ ಕೈವಾಡ ಅಂತ ಹೇಳ್ತೀವಲ್ಲ, ಅವ್ರಿಗೆ ಬೇಕಾದ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಮುಂಚೆ ಹೇಗಿತ್ತು ಹಿಂದೆ ಅಂದರೆ, ಸರ್ಕಾರ ನೇರವಾಗಿ ಆಯಾ ಕಾಲೇಜುಗಳಿಗೆ ದುಡ್ಡು ಗ್ರ್ಯಾಂಟ್ ಅಂತ ಕೊಟ್ಬಿಡ್ತಿತ್ತು. ಸುಮಾರು 1 ಡಿಗ್ರಿ ಕಾಲೇಜಿಗೆ 12 ಲಕ್ಷ ಬರ್ತಿತ್ತು. ಕರ್ನಾಟಕದಲ್ಲಿ ನಮ್ಗೆ ತಿಳಿದ ಮಟ್ಟಿಗೆ ಒಂದು 540 ಡಿಗ್ರಿ ಕಾಲೇಜುಗಳಿದೆ. ಆ ಕಾಲೇಜುಗಳು ಹೆಚ್ಚು ಅಡಿಗಳು ಏನು ಮಾಡ್ತೀರಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗಳು ಪ್ರಿನ್ಸಿಪಲ್ ಹಣ ಕೊಡೋರು. ನೀವು ಯಾವ ಪುಸ್ತಕ ಬೇಕು ಆಯ್ಕೆ ಮಾಡಿ. ಅದು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಆಯಾ ಸಬ್ಜೆಕ್ಟ್ನ ಎಕ್ಸ್ಪರ್ಟ್ಗಳು ಕರೆದು, ಟೀಚರ್ಗಳು ಕರೆದು, ನಿಮ್ಗೆ ಯಾವ್ದು ಬೇಕಪ್ಪ, ಪುಸ್ತಕ ಬೇಕಾ, ಕಾರಂತ್ರ ಪುಸ್ತಕ ಬೇಕಾ, ಅನಂತಮೂರ್ತಿ ಅವ್ರ ಪುಸ್ತಕ ಬೇಕಾ, ಯಾವ ಪುಸ್ತಕ ಲೈಬ್ರರಿನಲ್ಲಿ ಇಲ್ಲ ಅನ್ನೋದು ನೋಡ್ಬಿಟ್ಟು ಅವ್ರು ಪಟ್ಟಿ ಮಾಡ್ಕೊಂಡ್ಬಂದು ಯಾವುದರ ಬುಕ್ ಸ್ಟಾಲಿಗೆ ಬಂದು ಪುಸ್ತಕ ಪರ್ಚೇಸ್ ಮಾಡಿ ಚೆಕ್ ಕೊಟ್ಟು ಹೋಗ್ತಿದ್ರು.
ಆಕ್ಚುಲಿ ಇದೆ ಕರೆಕ್ಟ್ ಆಗಿ ಕರೆಕ್ಟ್ ಆಗಿತ್ತಲ್ವಾ. ಯಾವ್ದೋ ಮಾಸ್ಟರ್ ನೆಕ್ಸ್ಟ್ ಮಕ್ಳಿಗೆ ಹೇಳಕ್ಕೆ ಬೇಕಾಗ್ತದೆ, ಒಂದು ರಾಮಾಯಣ ದರ್ಶನ ಬೇಕಾಗುತ್ತೆ ಹೇಳೋದಕ್ಕೆ, ಮಲೆಗಳಲ್ಲಿ ಮಧುಮಗಳು ಬೇಕಾಗುತ್ತೆ, ಹೊಸ ಪುಸ್ತಕ ಅನಂತಮೂರ್ತಿ ಶಾ ಶೆಟ್ಟರ್ ಅಳಗನ್ನಡ ಸಂಶೋಧನೆ ಪುಸ್ತಕಗಳು ಬೇಕಾಗುತ್ತೆ, ಆ ಥರ ಪುಸ್ತಕಗಳನ್ನ ಇಡೀ ಸ್ಟಾಪು ಕೂತ್ಕೊಂಡು ಯಾವ್ಯಾವ ಬೇಕು ಅಂತ ಕೇಳ್ಕೊಂಡು ಪಟ್ಟಿ ಮಾಡ್ಕೋಬೇಕು. ಮತ್ತೇನಂತಂದ್ರೆ ಅಲ್ಲಿನ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅಲ್ಲಿ ಟೀಚರ್ಸ್ ಮಾತ್ರ ಗೊತ್ತಿರಲಿಕ್ಕೆ ಗೊತ್ತಿತ್ತು. ಅದು ಒಳ್ಳೆ ಪ್ರಕ್ರಿಯೆ, ಅದನ್ನ ಈ ದೊಡ್ಡವ್ರ ಹಿಡಿತಕ್ಕೆ ಸಿಕ್ಕಿ ಈ ತರ ರೂಪ ಪಡ್ಕೊಂಡಿದ್ದೇನೆ. ಸರ್, ಈಗ ಇದರಿಂದ ಈ ಒಂದು ಹೊಸ ಪ್ರೊಸೀಜರ್ ಇಂದ ಟೀಚರ್ಸ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗ್ಬೋದು? ಟೀಚರ್ಸ್ಗಳಿಗಾಗಲಿ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಪೈಸ ಕೂಡ ಅನುಕೂಲ ಇಲ್ಲ. ಯಾಕೆ ಅಂದರೆ ಕೊಡುವವನ ಮತ್ತು ತೆಗೆದುಕೊಳ್ಳುವವನ ಮಧ್ಯೆ ಯಾವುದೇ ವ್ಯವಹಾರ ಇಲ್ಲ. ಅದು ಒಂಥರ ಕಸ ತೊಟ್ಟಿ ಥರ. ಇವರು ಟೆಂಡರ್ಲ್ಲಿ ಯಾವ ಪುಸ್ತಕ ಕೋಟ್ ಮಾಡಿರ್ತಾರೆ ಆ ಪುಸ್ತಕ ತಗೊಂಡು ಡಂಪ್ ಮಾಡಿ ಬರ್ತಾರೆ. ಅವರು ಯೂಸ್ ಆಗಲಿ ಆಗದೆ ಇರಲಿ ಅದು ಸಂಬಂಧ ಇಲ್ಲ. ಆಮೇಲೆ ಅಲ್ಲೂ ಒಂದು ಅವ್ಯವಹಾರ ಇದೆ. ಈಗ ನನ್ನ ಪುಸ್ತಕನೇ ಕೊಂಡ್ಕೋಬೇಕು ಅಂತ ಆದಾಗ ಏನು ಮಾಡ್ತಾರೆ, 100 ರೂಪಾಯಿ ಇರೋ ಪುಸ್ತಕನ ಮಾರನೇ ಬೆಳಿಗ್ಗೆ 200 ರೂಪಾಯಿ ಮಾಡ್ತಾರೆ. ಟೆಂಡರ್ ಹೌದು, 200 ರೂಪಾಯಿ ಇಟ್ಟರೆ ಅವ್ರು ಕೊಂಡ್ಕೊಳ್ಳೋರು ಮಧ್ಯ ಸರ್ಕಾರಿ ಇವ್ರ ಮಧ್ಯ ಪೇಮೆಂಟ್ ಯಾರು ಕೊಟ್ಟರು, ಅವ್ರು ಯಾವ ಪುಸ್ತಕ ಕೋಟ್ ಮಾಡಿದ್ರು, ನನಗೆ ಈ ಥರದ ಒಂದು ಶಾ ಶೆಟ್ಟರ್ ಪುಸ್ತಕ ಬೇಕು, ಈ ಮಗು ನಮ್ಮ ಕಾಲೇಜ್ ಡಿಗ್ರಿ ಹುಡುಗ, ಈ ಕಾಲೇಜ್ ರೆಫರೆನ್ಸ್ ಪುಸ್ತಕ ಕೇಳ್ತಾ ಇದ್ದಾನೆ, ಈ ಕಾಳಗನ್ನಡ ಸಂಶೋಧನೆ ಪುಸ್ತಕ, ಯಾವುದೇ ರೀತಿಯ ಕೊಡುವವನ ಕೊಂಡುಕೊಳ್ಳುವವನ ಮಧ್ಯೆ ಯಾವುದೇ ಇಲ್ಲ. ಆಮೇಲೆ ಪ್ರತಿ ವರ್ಷ ಅವ್ರದೇ ಒಂದೇ ಸಮ, ಈಗ ನನ್ನ ಹತ್ರ 100 ಪುಸ್ತಕ ಮಾಡಿದ್ದೀನಿ ಪಬ್ಲಿಷರ್, ಪ್ರತಿ ವರ್ಷ ಟೆಂಡರ್ ಸಿಕ್ಕರೆ ಏನು ಮಾಡ್ತಾ ಇರ್ತೀರಿ ಹೇಳಿ, ಅದೇ 100 ಪುಸ್ತಕನ ಮರುಮುದ್ರಿಸ್ತೀನಿ, ರೈಟ್ ರಿವೈಸ್ ಮಾಡ್ಕೊಳ್ತೀನಿ, ಹಾಕ್ತಾ ಹೋಗ್ತೀನಿ. ಅದಷ್ಟೇ, ಅದೇನಾಯ್ತು ಅಲ್ಲಿಗೆ ಒಂದು ತೊಟ್ಟಿ ಥರ ಆಯಿತು. ಬೇಡದಿರೋ ವಸ್ತುವನ್ನು ತಗೊಂಡು ಡಂಪಾಣ ಹಾಕ್ತಿದ್ದೀವಿ. ಮಕ್ಕಳಿಗೆ ಕ್ರಿಯಾಶೀಲತೆಗೆ ಅಥವಾ ಟೀಚರ್ಸ್ಗಳ ರೆಫರೆನ್ಸ್ಗೆ ಯಾವುದೇ ಪುಸ್ತಕಗಳ ಅನುಕೂಲ ಇಲ್ಲ. ಹೊಸತನದ ಆಯ್ಕೆನೇ ಇಲ್ವಲ್ಲ ನಿಮಗೆ, ಕೊಟ್ಟಿದ್ದೀನಿ ತಗೋಬೇಕಾಗತ್ತೆ. ಇವ್ರು ಏನು ಮಾಡ್ತಾರೆ, ವಿ ಆರ್ ಆರ್ ಡೋರ್ ಡೆಲಿವರಿಗೆ ಹಾಕ್ತಾರೆ. ಡೋರ್ ಡೆಲಿವರಿನ ಯಾವುದೋ ಕ್ಲಾಸ್ಗೆ ಹಾಕ್ಬರ್ತೇನೆ, ಕಾಲೇಜಿಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಸೈನ್ ಮಾಡ್ಸ್ಕೊಂಬರ್ತಾನೆ ಅಷ್ಟೇ. ಎಷ್ಟೋ ಕಾಲೇಜ್ಗಳಿಗೆ ಬಂಡ್ಗಳೇ ಬಿಚ್ಚಿರಲ್ಲ ಪುಸ್ತಕ, ಪುಸ್ತಕ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವರ, ಅವ್ರು ಹೇಳಿದ ಪುಸ್ತಕಗಳು ಇರಲ್ವಲ್ಲ. ಈಗ ಫಸ್ಟ್ ಆಫ್ ಆಲ್ ಪುಸ್ತಕ ಓದೋರೇ ಗತಿಲ್ಲ ಅನ್ನೋ ಕಾಲದಲ್ಲಿ, ಅದ್ರ ಮಧ್ಯೆ ಮತ್ತೆ ಈ ರೀತಿ ಎಲ್ಲ ಬೇರೆ ಪುಸ್ತಕ ಕೊಟ್ರೆ ಯಾರು ಓದ್ತಾರೆ, ಯಾರು ತಗೊಂಡು ಓದ್ತಾರೆ? ಇವ್ರ ಹತ್ರ ಇರೋ ಪುಸ್ತಕಗಳನ್ನ ಡಂಪ್ ಮಾಡಿರ್ತಾರೆ. ಪ್ರತಿ ವರ್ಷ ಇವ್ರದೇ ಬರುತ್ತೆ. ಯಾವುದೋ ಒಂದು ಚಿತ್ರದುರ್ಗ ಕಾಲೇಜಲ್ಲಿ ಒಂದೇ ಪುಸ್ತಕ ಐದೈದು ಅಂತ 6 ವರ್ಷದಿಂದ ಎಷ್ಟು ಕಾಪಿ ಆಯ್ತು, ಇದರಲ್ಲಿ 30 ಕಾಪಿ ಇದೆ ಅಂತೆ. ಸರ್, ಈಗ ಒಂದೇ ಸಂಸ್ಥೆಗೆ 76% ವರೆಗೆ ಟೆಂಡರ್ ಸಿಗತ್ತೆ ಅಂತಂದ್ರೆ ಯಾವ ರೀತಿ ಗೋಲ್ಮಾಲ್ ನಡೆದಿರ್ಬೋದು ಅಂತ? ಅದನ್ನು ಮಾಡಿದವರು ಯಾವ ಅಧಿಕಾರಿ ಇದ್ದಾರೆ, ಮಾಡಿಸ್ಕೊಂಡವ್ರು ಏನು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ, ಇವರಿಬ್ಬರಿಗೆ ನಡೆದಿರುತ್ತೆ ಮೇಡಮ್. ಇಡೀ ಪುಸ್ತಕೋದ್ಯಮ ಎಲ್ಲ ಕತ್ತಲಲ್ಲಿಟ್ಟು ಮಾಡಿದ್ದಾರೆ ಇದನ್ನು. ಕರ್ನಾಟಕದ ಏನು ಕನ್ನಡದಲ್ಲಿ ಇವತ್ತು 540 ಜನ ಪಬ್ಲಿಷರ್ಸ್ ಇದ್ದಾರೆ. 540 ಜನದಲ್ಲಿ 40 ಜನಕ್ಕಷ್ಟೇ ಈ ಪುಸ್ತಕ, ಈ ಯೋಜನೆಯಲ್ಲಿ ಪುಸ್ತಕ ಖರೀದಿಯಾಗುತ್ತೆ ಅಂತ ಗೊತ್ತಿರೋದು. ಉಳಿದವ್ರಿಗೆ ಗೊತ್ತಿಲ್ಲ, ಉಳಿದವ್ರಿಗೆ ಗೊತ್ತೇ ಇಲ್ಲ. ಈಗ ಒಬ್ಬ ಲೇಖಕ ಪ್ರಕಾಶಕ ಯಾವುದೋ ಕಲಬುರಗಿಲಿ ಒಂದು ಪುಸ್ತಕ ಬರೀತಾನೆ, ಅವ್ನ ಪುಸ್ತಕ ಜನರಿಗೆ ತಲುಪಲಿಲ್ಲ ಅಂದರೆ ನೆಕ್ಸ್ಟ್ ಪುಸ್ತಕ ಏನು ಮಾಡ್ತಾನೆ? ಹಾಕಿರೋ ಬಂಡವಾಳ ಬರಲಿಲ್ಲ ಅಂದರೆ ನೆಕ್ಸ್ಟ್ ಹೊಸ ಪ್ರಯೋಗ ಮಾಡ್ತಾರೆ. ಅದು ಅಲ್ಲಿಗೆ ಅವನ ಕ್ರಿಯಾಶೀಲತೆನ ಕೊಂದಾಗ್ತೀವಿ ನಾವು. ನಾವು ಕನ್ನಡದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಹೆಸರಿಗೆ ಹೇಳ್ತೀವಿ, ಅತಿ ಹೆಚ್ಚು ಜ್ಞಾನಪೀಠ ಕನ್ನಡಕ್ಕೆ ಬಂದಿದ್ದಂತೆ. ನಾವು ಸಾಹಿತ್ಯನ ಎಲ್ಲಿ ಮಾಡ್ತಾ ಇದ್ದೀವಿ? ಈ ಥರ ಟೆಂಡರ್ಗಳು ತಂದು ದೊಡ್ಡ ದೊಡ್ಡ ಸಂಸ್ಥೆಯವ್ರಿಗೆ ಉದ್ಯಮ ಅಂತ ಮಾಡ್ತಾ ಇದ್ದೀವಿ. ಅಕ್ಷರ ಸೇವೆ ಅನ್ನೋದು ಪದ ತೆಗೆದಾಕ್ಬೇಕು. ದೊಡ್ಡ ದೊಡ್ಡವ್ರ ಉದ್ಯಮ ಸೇವೆ ಅಂತ ಅಂದ್ಕೊಳ್ಳೋದು ಒಳ್ಳೆಯದು ಅನ್ಸುತ್ತೆ ನನಗೆ. ಸರ್, ಈಗ ಈ ರೀತಿ ಆಗೋದ್ರಿಂದ ಸಣ್ಣ ಪ್ರಕಾಶಕರಿಗೆ ಅಥವಾ ಸ್ಮಾಲ್ ಪಬ್ಲಿಷರ್ಸ್ಗಳಿಗೆ ಏನಾಗ್ಬೋದು ಅಂತ ಮುಂದೆ ಏನಾಗ್ಬೋದು? ಕ್ಲೋಸ್ ಮಾಡೋವಂಥದ್ದೇ. ಈ ದೊಡ್ಡವ್ರು ಯಾವ್ದು ಕೊಟ್ಟರೆ ಪುಸ್ತಕ ತಗೋಬೇಕಾದ್ರೆ ಸಣ್ಣ ಸಣ್ಣ, ಈಗ ಉದಾಹರಣೆ ನಾನೇ ಮೊಗಳ್ಳಿ ಗಣೇಶ್ ಅವ್ರ ಪುಸ್ತಕಗಳು ಮಾಡಿದ್ದೀನಿ, ಶಾ ಶೆಟ್ಟರ್ ಅವ್ರ ಪುಸ್ತಕಗಳಿದೆ, ಬೇರೆ ಯಾರು ಪಬ್ಲಿಷರ್ಸ್ ಮಾಡಿದೆ, ಅನಂತಮೂರ್ತಿ ಅವ್ರ ಪುಸ್ತಕಗಳಿದೆ, ಹೊಸದಿರುತ್ತೆ. ನಮ್ಮೆಲ್ಲರ ನಡುವೆ ನಾವು ತುಂಬ ಹಿರಿಯರಾಗಿ ತುಂಬ ಆಪ್ತೋಪ್ರಿಸುವ ರಾಮತ್ ತರೀಕೆರೆ ಮಾಸ್ಟರ್ ಪುಸ್ತಕಗಳಿದೆ. ಆ ಪುಸ್ತಕಗಳೆಲ್ಲ ಓದೋಕ್ಕೆ ಮಕ್ಕಳು ಸಿಗಲಿಲ್ಲ ಅಂದರೆ ಅವರೆಲ್ಲ ಬರೆದಿದ್ದು ಯಾವ ಸುಖಕ್ಕೆ? ಮಾರೋದ್ರಲ್ಲೂ ಗ್ಯಾಂಬ್ಲಿಂಗು. ಗ್ರಂಥಾಲಯ ಇಲಾಖೆಯಿಂದ ಹಿಡಿದು ನಮ್ಮ ಸರ್ಕಾರದಲ್ಲಿ 100+ ಯೋಜನೆಗಳಿದೆ ಮೇಡಮ್, ಒಂದೇ ಅಲ್ಲ. ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ತಗೊಳ್ತಾರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪುಸ್ತಕಗಳು ತಗೊಳ್ತಾರೆ, ಹಜ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಪುಸ್ತಕ ತಗೊಳ್ತಾರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆ ಡಿಪಾರ್ಟ್ಮೆಂಟಲ್ಲಿ ಪುಸ್ತಕ ತಗೊಳ್ತಾರೆ. ಇದು ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಿರೋದು ಎಲ್ಲರಿಗೂ ಏನು ಅಂದರೆ ಗ್ರಂಥಾಲಯ ಇಲಾಖೆ, ಗ್ರಂಥಾಲಯ ಇಲಾಖೆ. ಇಲ್ಲಿ ನೋಡಿ, ಒಂದು ಸಂಸ್ಥೆ ಪುಸ್ತಕ ಖರೀದಿ ಜೊತೆಗೆ ಸಂಸ್ಥೆಯಲ್ಲಿ ಕೆಲಸ ಮಾಡೋ ನೌಕರನ ಪುಸ್ತಕಗಳು 11 ಪುಸ್ತಕಗಳಿದ್ದಾವೆ ಅಂದರೆ ಇನ್ನು ನಾವು ಯಾವ ಸ್ಥಿತಿ ಇದ್ದೀವಿ? ಆಮೇಲೆ ಸಣ್ಣ ಸಣ್ಣ ದೊಡ್ಡ ದೊಡ್ಡವ್ರಿಂದ ಹೇಗೆ ಬಾಯಿ ಬಿಚ್ಚಕ್ಕೆ ಸಾಧ್ಯ? ನಾವು ಯಾವ ಕಾಲದಲ್ಲಿ ಇದ್ದೀವಿ? ಈಗೇನಾಗುತ್ತೆ, ನಿಮ್ದೊಂದು ಪುಸ್ತಕ ಮಾಡ್ತೀನಿ, ನಿಮ್ಮ ಪುಸ್ತಕ ಹೋಗ್ತಿಲ್ಲ ದೊಡ್ಡ ಸಂಸ್ಥೆಯಲ್ಲಿ, ಸಾರ್ ರ್ಯಾಕಲ್ಲಿ ನನ್ನ ಪುಸ್ತಕನೇ ಇಲ್ಲ ಅಂತೀರಿ. ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ವಿವೇಕನಾಗಿದ್ದರೆ ಅವ್ರು ನಮ್ಮ ಪುಸ್ತಕ ತಗೋತಾರೆ, ಇಲ್ಲ ಅಂದರೆ ತಗೊಳ್ಳೋದಿಲ್ಲ. ಆಮೇಲೆ ಅದ್ರ ಬಗ್ಗೆ ಮಾತಾಡಬೇಕಾದಂಥ ದೊಡ್ಡ ದೊಡ್ಡ ಸಾಹಿತಿಗಳು ಯಾರು ಧ್ವನಿ ಬಿಚ್ತಾ ಇಲ್ಲ, ಬಾಯಿ ಬಿಚ್ತಲ್ಲ. ಸಾಹಿತ್ಯಿಕ ವಲಯನೇ ಮೂಕವಾಗ್ಬಿಟ್ಟಿದೆ. ಮತ್ತು ಇನ್ನು ಕಟ್ಟಕಡೆ ಲೇಖಕ ಪ್ರಕಾಶ ಎಲ್ಲಿ ಸಿಗುತ್ತೆ? ಇದು ಫಲಾನುಭವಿ ಹೇಗಾಗ್ತಾನೆ? ಅವ್ನು ಬರೆದಿರೋ ಪುಸ್ತಕ ಎಲ್ಲಿ ಸಿಗುತ್ತೆ?
ಎಲ್ಲರೂ ಕೊಂಡ್ಕೊಂಡು ಓದಬೇಕು ಅಂತೇನಿಲ್ಲ. ಸರ್ಕಾರ ನಿಯಮಗಳನ್ನ ಕೆಲವು ಡಿಪಾರ್ಟ್ಮೆಂಟ್ ಖರೀದಿಗಳು ಮಾಡೋದು ಜನರ ಸೆಸ್ಸಣದಲ್ಲಿ. ಅವನು ಲೈಬ್ರರಿಗೆ ಹೋಗ್ತಾನೆ, ಸೆಸ್ಸಿಂದ ಖರೀದಿ ಆಗಿದೆ, ಅಲ್ಲಿ ಪುಸ್ತಕ ಸಿಕ್ಕಲಿಲ್ಲ ಅಂದರೆ ಮತ್ತೆ ಯಾಕೆ ಹೋಗ್ತಾನೆ? ಈಗಲೇ ನಾವು ಪುಸ್ತಕ ಓದಲು ನಿರಾಶೆ ತಗೊಂಡಿದ್ದೀವಿ, ಈ ಥರ ವ್ಯವಸ್ಥೆಯಲ್ಲಿ ಇದ್ದಾಗ ಪುಸ್ತಕ ಹೇಗೆ ತಲುಪುತ್ತೆ? ಸರ್, ಈಗ ಮತ್ತೊಂದು ಅಂತಂದ್ರೆ, ಈಗ ಒಂದಿಷ್ಟು ಪುಸ್ತಕಗಳನ್ನು ನಾವು ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ಮಾನದಂಡಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಈಗ ಅದಕ್ಕೆ ಹೇಳ್ತೀವಿ. ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಕೂಡ ಏನು ಕೇಳ್ತಾ ಇದ್ದೀವಿ ನಮ್ಮ ಮೇಡಮ್, ನಾವೇನು ಮಾಡ್ತೇವೆ? ಈಗ ಫಿಸಿಕ್ಸ್ ಇರ್ತಾರೆ, ಫಿಸಿಕ್ಸಿಂದ ಒಬ್ಬರು, ಮಕ್ಕಳ ಸಾಹಿತಿಯೊಬ್ಬರು, ಸಂಶೋಧನೆಗೊಬ್ಬರು, ಈ ಥರ ಒಂದು ಕಮಿಟಿ ಮಾಡಿ ಅವರು ಎಕ್ಸ್ಪರ್ಟ್ ಕೂತ್ಕೊಂಡು ಪಾರದರ್ಶಕವಾಗಿ ಆಯ್ಕೆ ಮಾಡಲಿ. ಯಾವ ಪುಸ್ತಕನಾರ ಆಯ್ಕೆ ಮಾಡಲಿ, ನೀವು ಟೆಂಡರ್ ಖರೀದಿ ಕೊಡ್ಬೇಕು, ಯಾರಿಗಾರ ಕೊಟ್ಕೊಳ್ಳಿ ಅಪ್ಪ, ನಮಗೆ ಪ್ರಶ್ನೆ ಅಲ್ಲ. ಸಪ್ನಲ್ಲಿ ಕೊಡ್ತಿರೋ, ನಮ್ಮ ಕರ್ನಾಟಕ ಕೊಡ್ತಿರೋ, ಅಂಕಿತ ಕೊಡ್ತಿರೋ, ಅಭಿನವಕ್ಕೆ ಅದು ಮುಖ್ಯ ಅಲ್ಲ. ಕನ್ನಡದಲ್ಲಿ ಎಲ್ಲ ಕಟ್ಟಕಡೆ ಲೇಖಕ ಪ್ರಕಾಶಕ ಪುಸ್ತಕಗಳು ಆಯ್ಕೆ ಆಗುತ್ತೋ ಬಿಡುತ್ತೋ ಅದೊಂದು ಬೇರೆ. ಈಗ ನಮ್ಮ ಪುಸ್ತಕ ಅಲ್ಲಿವರೆಗೆ ಬಂದು ರಿಜೆಕ್ಟ್ ಆಗ್ತಾರೆ, ಏನೋ ಕಾಣಬಹುದು ಸರಿಯಾಗಿಲ್ಲ ಅಂತ ತಿಳ್ಕೊತೀವಿ. ನೀವು ಅಲ್ಲಿಗೆವರೆಗೆ ಬರೋಕೆ ಬಿಡಲಿಲ್ಲ ಅಂದರೆ ಬರೆದೊಂದು ಕತೆ ಏನಾಗಬೇಕು? ಅದಕ್ಕೆ ನಾವು ಹೇಳ್ತೀವಿ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳನ್ನ ಇಟ್ಕೊಂಡು ಒಂದು ಅಕ್ಕಿ ಈ ಕರ್ನಾಟಕ ಲೆವೆಲ್ ಒಂದು ಆಯ್ಕೆ ಸಮಿತಿ ಮಾಡಿ, ಎಲ್ಲ ಬಗ್ಗೆ ಒಬ್ಬೊಬ್ಬ ಮೆಂಬರ್ ನೀಡಿ, ಅವ್ರು ಆಯ್ಕೆ ಮಾಡಿದ ಪುಸ್ತಕ ಕ್ವಶನೇ ಬರಲ್ವಲ್ಲ ನಿಮಗೆ? ಎಲ್ಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಇರ್ತಾರೆ, ಮಕ್ಕಳ ಸಾಹಿತ್ಯ ಇರ್ತಾರೆ, ಸಂಶೋಧಕರು ಇರ್ತಾರೆ, ಆಯಾ ಭಾಷಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು, ಅದನ್ನು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದು ಒಳ್ಳೆ ಆಯ್ಕೆ ಅಲ್ವಾ? ಯಾರು ಧ್ವನಿ ಎತ್ತಂಗಿಲ್ಲ ಅಲ್ಲ, ಒಂದು ಕರೀರಿ, ಕಾನ್ಫರ್ ಮಾಡಿ ಪೇಪರ್ನಲ್ಲಿ, ಆಮೇಲೆ ಬೇಕಾದ್ರೆ ಟೆಂಡರ್ ಕೊಡಿ, ಆಯ್ಕೆ ಆಗಿರೋ ಲೀಸ್ಟ ಪಟ್ಟಿ ಅವ್ರಿಗೆ ಕೊಡಿ, ಈ ಪುಸ್ತಕ ಖರೀದಿ ಮಾಡ್ರಪ್ಪ ಅಂತೇಳಿ, ಅವಾಗ ಆಯ್ಕೆ ಮಾಡ್ಕೊಳ್ಳೋಕೆ ತಗೊಳ್ತಾರೆ ಇವಾಗ ಅಲ್ವಾ. ಆಮೇಲೆ ಹಳೆ ಪುಸ್ತಕಗಳನ್ನ ಎಷ್ಟು ಅಂತ, ತಂಗ್ಲನ್ನ ಎಷ್ಟು ಸಾರಿ ಬಿಸಿ ಮಾಡಿ ತಿನ್ನಿಸ್ತೀರಿ? ಬಿಸಿಯನ್ನು ಅಡುಗೆ ಮಾಡಿ ಊಟಕ್ಕೆ ಹಾಕಿ, ಹಳೆಯದನ್ನ ಎಷ್ಟು ಸಾರಿ ಬಿಸಿ ಮಾಡ್ತೀರಿ? ನಾನು ಕೇಳಿದ್ದು ಇದು ಕ್ವಶನ್, ನಾನು ಒಬ್ಬಂದಲ್ಲ, ಇಡೀ ಕರ್ನಾಟಕದ ಪ್ರಕಾಶಕರ ಪರವಾಗಿ ಕೇಳ್ತಾ ಇದ್ದೀನಿ ನಾನು. ಸರ್, ಈಗ ಮತ್ತೊಂದಂತಂದ್ರೆ, ನಾನು ಆಗ್ಲೇ ಹೇಳಿದೆ ಈ ಪ್ರಕ್ರೂರ್ಮೆಂಟ್ ಅಂತ, ಇದು ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಮತ್ತೆ ಇದರಿಂದ ಲಾಭ ಏನಾಗುತ್ತೆ, ನಷ್ಟ ಏನಾಗುತ್ತೆ? ಈ ಪುಸ್ತಕೋದ್ಯಮದಲ್ಲಿ ಈ ಪ್ರಕ್ರೂರ್ಮೆಂಟ್ ಏನಿದೆಯೋ ಅದು ದೊಡ್ಡ ಪ್ರಕಾಶನ ಸಂಸ್ಥೆಗೆ ಲಾಭ ಮಾಡ್ಕೊಳ್ಳೋಕೆ ಉಟ್ಕೊಂಡ ಅಂತ ಪ್ರಕ್ರಿಯೆ. ಇದರಲ್ಲಿ ನಷ್ಟ ಏನಿಲ್ಲ, ನಷ್ಟ ಯಾರಿಗಿದೆ? ಸಣ್ಣ ಸಣ್ಣ ಪ್ರಕಾಶಕ್ಕೆ ನಷ್ಟ, ದೊಡ್ಡವ್ರಿಗೆ ನಷ್ಟ ಇಲ್ಲವೇ ಇಲ್ಲ. ಯಾಕೆ ಕೆಲವು ನಿಬಂಧನೆಗಳು ಹಾಕಿರೋದ್ರಿಂದ ಈ ಟೆಂಡರ್ನಲ್ಲಿ ಯಾರೋ ಬೇರೆಯವರು ಭಾಗವಹಿಸೋ ಹಾಗೆ ಇಲ್ಲ. ಎಲ್ಲೋ ಹಳ್ಳಿಯಲ್ಲಿ ಕೂತ್ಕೊಂಡು ಅದು ಪುಸ್ತಕ ಮಾಡ್ತಾ ಇರ್ತಾನೆ ಪ್ರೀತಿಯಿಂದ, ಅವ್ನು ಹೇಗೆ ಭಾಗವಹಿಸ್ತಾನೆ? ಹೇಗೆ ಅವ್ನ ಪುಸ್ತಕ ತಲುಪೋದಾದ್ರೂ ಹೇಗೆ? ಕೆಲವು ಲೇಖಕರಿಗೆ ಪ್ರಕಾಶಕರೇ ಆಗಿದ್ದಾರೆ, ಕೆಲವು ಏನಾಗಿದೆ ಮೇಡಮ್, ತುಂಬ ದೊಡ್ಡ ಹೆಸರಿಲ್ದೇ ಇರೋಂಥ ಲೇಖಕರನ್ನ ಕೆಲವು ಪ್ರಕಾಶಕರನ್ನ ಯಾರು ಪ್ರಕಟ ಮಾಡೋಕೆ ಒಪ್ಪಲ್ಲ ಮಾರ್ಕೆಟ್ ದೃಷ್ಟಿಯಿಂದ. ಆ ಲೇಖಕ ಎಲ್ಲಿಗೆ ಹೋಗಬೇಕು? ಏನೋ ಅವ್ನು ಏನೋ ಹತ್ರ ಇದ್ದಿದ್ದು, ಯಾರೋ ಸ್ನೇಹಿತರ ಹತ್ರ ಸಾಲ ಮಾಡಿ ಅನ್ನೋ ಪುಸ್ತಕಗಳನ್ನ ಪ್ರಕಟ ಮಾಡ್ತಾನೆ. ಆ ಪುಸ್ತಕಗಳ ಗತೆ ಏನು? ಅವ್ನಿಗೆ ಅನ್ಯಾಯ ಆಗ್ತಿದೆ. ಈಗ ಈ ಪ್ರಕ್ರೂರ್ಮೆಂಟಲ್ಲಿ ಇರೋದ್ರಿಂದ ದೂರದಲ್ಲಿ ಗಡಿ ನಾಡಲ್ಲಿ ಕೂತ್ಕೊಂಡಿರುವಂಥವ್ನು ಯಾಕೆ ಬಂದು ಪುಸ್ತಕಗಳನ್ನ ಸಪ್ಲೈ ಮಾಡ್ತಾನೆ ಇಲ್ಲಿ? ಅಲ್ಲೂ ಹೇಳಿ, ಎಷ್ಟೋ ಜನರಿಗೆ ಅಲ್ಲಿ ತನಕ ಸುದ್ದಿ ಹೋಗಿ ಮುಟ್ಟಿರೋದಿಲ್ಲ. ಹೇಳದ್ನೆಲ್ಲ ನಮ್ಗೆ 540 ಜನಕ್ಕೆ ಅಷ್ಟೇ ಗೊತ್ತಿರೋದು, ಅದು ಕೇಂದ್ರ ವಲಯದಲ್ಲಿ ಇರುವಂತವ್ರಿಗೆ ಗೊತ್ತಿದೆ. ಕೇಂದ್ರ ವಲಯದಲ್ಲಿ ಇದ್ದವರು ಕೂಡ ಯಾರು ಬಾಯಿ ಬಿಚ್ಚೆ ಕೆದ್ರಕೊಳ್ಳಲ್ಲ. ಯಾಕೆ ಅಂದ್ರೆ ದೊಡ್ಡವ್ರ ಸಾಹಸ ನಮ್ಗೆ ಯಾಕೆ? ನಮ್ಮ ಹತ್ರ 5 ಕಾಪಿ 10 ಕಾಪಿ ತಗೊಂಡು ಅವ್ರ ಶೋರೂಮ್ ಅಲ್ಲಿ ಮಾರಾಟಕ್ಕೆ ಇಡ್ತಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಇದು ಯಾವ ಥರ ಅಂದ್ರೆ ಮಾಫಿಯಾಗಿ ಹೋಗಿದೆ ಮೇಡಮ್, ಬೆದರಿಕೆ ಕರೆಗಳು ಬರೋ ಶುರುವಾಗಿದೆ ಆ ಲೆವೆಲ್ಗೆ. ಮಾಫಿಯ ಪುಸ್ತಕ ಇದು ನಮ್ಮ ಅಕ್ಷರ ಆಕ್ಚುಲಿ ಪುಸ್ತಕೋದ್ಯಮ ಏನು ಮೇಡಮ್? ಅಕ್ಷರ ಹಂಚೋದಕ್ಕೆ. ಹೌದು, ಅಕ್ಷರ ಹಂಚ್ತಾ ಇದ್ದೀವ ನಾವು, ಅಕ್ಷರ ಹಂಚ್ತಾ ಇಲ್ಲ, ಅದರಲ್ಲೂ ವ್ಯಾಪಾರ ಮಾಡ್ತಾ ಇದ್ದೀವಿ. ಅಕ್ಷರ ವ್ಯಾಪಾರ, ಆ ವ್ಯಾಪಾರ ತಾನೇ ಆನೆಸ್ಟಾಗಿ ನಿಯತ್ತಾಗಿ ಮಾಡ್ತಾ ಇದ್ದೀವ, ಅದರಲ್ಲೂ ದೋಖ ಮಾಡ್ತಾ ಇದ್ದೀವಿ. ಅದು ಹೇಳಿದ್ನಲ್ಲ, ಅಕ್ಷರನ ಪ್ರೀತಿಯಿಂದ ಬಿತ್ತಿ ಬೆಳೆಸ್ಬೇಕಾದವ್ರು ನಾವು. ಪ್ರಕಾಶಕರ ಯಾರು? ಕನ್ನಡ ಸಂಸ್ಕೃತಿ ನಮ್ದೊಂದು ಕೊಡುಗೆ ಇದೆ, ಸಾಂಸ್ಕೃತಿಕ ವಲಯ ಹಂಚ್ಕೊಳ್ತಾ ಹೋಗೋರು. ಈಗ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಭಾಷೆಗಳಿಂದ ಕನ್ನಡ ಪುಸ್ತಕ ತಂದು ದಾರಿಯಾಗಿ ಹೇಳ್ತೀವಿ ಹೇಳಿ, ಕನ್ನಡಿಗರು ಓದಿ. ಈಗ ನನಗೆ ಇಂಗ್ಲೀಷ್ ಬರಲ್ಲ, ನಾನೇನು ಮಾಡ್ತೀನಿ, ವರನ್ ಫಾರ್ಮಕ್ಕೆ ಓದಬೇಕು, ಸ್ನೋ ಓದಬೇಕು, ಕನ್ನಡದ ಪ್ರಕಾರ ಬಂದ ತಕ್ಷಣ ಕನ್ನಡದಲ್ಲಿ ಓದ್ತೀನಿ ಅನುವಾದ, ಅದು ನನ್ನ ಸಾಮರ್ಥ್ಯಕ್ಕೆ ಸೀಮಿತ. ಆ ಥರ ಎಷ್ಟೋ ಪಾಶ್ಚಾತ್ಯ ಪುಸ್ತಕಗಳು ಬಂದು ನಮ್ಮಲ್ಲಿ ಕನ್ನಡದಲ್ಲಿ ನೆಲೆ ನಿಂತಿವೆ. ಈ ಪುಸ್ತಕ ಅನ್ನೋದು ಒಂದು ಮಾಫಿ ಅನ್ನೋದನ್ನು ಆಚೆಗಿಟ್ಟು ಅಕ್ಷರ ಪ್ರೀತಿ ಅನ್ನೋದನ್ನು ಈ ಅಧಿಕ ಈ ಪ್ರಕ್ರೂರ್ಮೆಂಟ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರು ಇದನ್ನು ತಂದಿದ್ದಾರೋ ಅಧಿಕಾರಿ ನಿಜವಾಗ್ಲೂ ಸರ್ಕಾರ ನಿಜವಾಗ್ಲೂ ಇದ್ದರೆ ವಿದ್ಯಾಮಂತ್ರಿಗಳಿದ್ದರೆ ಅವರನ್ನು ದಂಡಿಸ್ಬೇಕು. ನೆಕ್ಸ್ಟ್ ಇದು ಪಾರದರ್ಶಕವಾಗಿ ನಡೆಯೋ ಥರ ಆಗಬೇಕು. ಕಟ್ಟಕಡೆಯ ಲೇಖಕ ಪ್ರಕಾಶಕಂಗೂ ಅವನ ಪುಸ್ತಕಕ್ಕೆ ಒಂದು ಗೌರವಯುತವಾದ ನ್ಯಾಯ ಸಿಗಂಗೆ ಆಗಬೇಕು. ಅದನ್ನು ನಾನು ಈ ಮೂಲಕ ಹೇಳ್ಕೊಳ್ತೀನಿ ಮೇಡಮ್, ಇಡೀ ಪ್ರಕಾಶಕರ ಪರವಾಗಿ. ಸರ್, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು, ಯಾವ ಒಂದು ಪ್ರೊಸೀಜರ್ ಕರೆಕ್ಟಾಗಿ ಮಾಡಿದ್ರೆ ಇದೆಲ್ಲ ಸಮಸ್ಯೆಗಳು ಬಗೆಹರಿದು ಎಲ್ಲನೂ ಸಹ ಸಲೀಸಾಗಿ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗಳಿಗೆ, ನಿಮಗೂ ಕೂಡ, ಪ್ರಕಾಶಕರಿಗೂ ಕೂಡ ಏನೂ ತೊಂದರೆ ಆಗದೇ ಇರೋ ಹಾಗೆ ನಡೆಯುತ್ತೆ ಅನ್ಸುತ್ತೆ? ಈಗ ನಾನು ಹೇಳಿದ್ರೆ ಪುಸ್ತಕೋದ್ಯಮ ಪರವಾಗಿ ಅವ್ರ ಪರವಾಗಿ ಮಾತಾಡ್ಕೊಂಡು ಅಂತಾಗುತ್ತೆ. ಸರ್ಕಾರ ಒಂದು ಕಮಿಟಿ ಮಾಡಲಿ, ಎಲ್ಲ ಕರ್ನಾಟಕದ ಯಾವ ಯಾವ ಇಲಾಖೆಗಳಿಗೆ ಪುಸ್ತಕ ಖರೀದಿ ಇರುತ್ತೋ ಆ ಖರೀದಿಗಳೆಲ್ಲವೂ ಆ ಇಲಾಖೆ ವ್ಯಾಪ್ತಿಗೆ ಬರಬೇಕು, ಆ ಕಮಿಟಿ ವ್ಯಾಪ್ತಿಗೆ ಬರಬೇಕು. ಸಾರಿ, ಕಮಿಟಿ ವ್ಯಾಪ್ತಿ, ಕಮಿಟಿ ಏನು ನಿರ್ಧಾರ ತಗೊಂಡು ಆಯ್ಕೆ ಮಾಡುತ್ತೋ ಅದಕ್ಕೆ ಮುಂಚೆ ಒಂದು ಉನ್ನತ ಮಟ್ಟದ ಕಮಿಟಿ ಮಾಡಲಿ. ಕಮಿಟಿ ಮಾಡಲಿ ಅವ್ರು ಏನು ನಿಬಂಧನೆಗಳು ಇಡ್ತೋ ಆ ನಿಬಂಧನೆಗಳನ್ನ ಪಾಲಿಸ್ಕೊಂಡು ಹೋಗ್ಲಿ. ಅಷ್ಟೇ ನಾವು ಕೇಳಿದ್, ನಾವೇನು ನಮ್ಮ ಪರವಾಗಿ ಫೇವರ್ ಆಗಿ ಮಾಡಿ ಅಂತ ಹೇಳಿಲ್ಲ. ನೀವು ಆಯ್ಕೆ ಒಂದು ಫಾಲೋ ಮಾಡಿ, ಆಯ್ಕೆನೇ ಪಾರದರ್ಶಕ ಮಾಡಿ,
ಖರೀದಿ ನೀವು ಯಾರಿಗಾರು ಕೊಟ್ಕೊಳ್ಳಿ, ಯಾಕಂದ್ರೆ ಆಯ್ಕೆ ಆಗಿರೋ ಪುಸ್ತಕ ಕೊಂಡ್ಕೋಬೇಕು ಅಂತ ಇದೆಯಲ್ಲ. ಇಲ್ಲಿ ಏನಾಗ್ತದೆ ಮೇಡಮ್, ಈ ಪಟ್ಟಿಲಿ ನೋಡ್ಬೇಕು 4400 ಪುಸ್ತಕದಲ್ಲಿ 1998 ಪ್ರಕಟ ಆಗಿರೋ ಪುಸ್ತಕ ಸೇರಿಸವ್ರೆ. 98 ಪುಸ್ತಕ ಎಲ್ಲಿ ಸಿಗುತ್ತೆ? ಆ ಪುಸ್ತಕ ಇಲ್ಲ ಅಂತ ಅವರು ಕಾಲೇಜಿಗೆ ಕೊಡ್ಬೇಕಾದ್ರೆ ಆ ಪುಸ್ತಕ ಇರಲಿಲ್ಲ, ಅದ್ರ ಬದಲಿಗೆ ಹೊಸ ಪುಸ್ತಕ ಅವ್ರಿಗೆ ಬೇಕಾಗಿರೋ ಪುಸ್ತಕನ ಸೇರಿಸ್ಕೊಡ್ತಾರೆ. 98 ಪುಸ್ತಕ ಇಲ್ವಲ್ಲ, ಮುದ್ರಣ ಆಗಿಲ್ಲಲ್ಲ ಅದು, ಅವ್ರು ಏನು ಮಾಡ್ತಾರೆ, ಬೇಕು ಅಂತಲೇ ಗ್ಯಾಂಬ್ಲಿಂಗ್, ಹಳೆಯ ಪುಸ್ತಕಗಳನ್ನೆಲ್ಲ ಪಟ್ಟಿಲಿ ತೋರಿಸೋದು. ಕೊಡಬೇಕಾದ್ರೆ ಪುಸ್ತಕ ಇರಲಿಲ್ಲ, ಅದ್ರ ಬದಲಿಗೆ ಇದನ್ನ ಬೇರೆ ಪುಸ್ತಕ ಕೊಟ್ಟಿದ್ದೀವಿ ಅಂತ ಹೇಳೋದು. ಇದಕ್ಕೆ ಬದಲು ಅದು ಕೊಟ್ಟಿದ್ದೀವಿ. ಮುಂಚೆ ಏನಾಗ ನಾವು ಕೇಳಿದ್ವಿ, ಇಲ್ಲ ಅಂದರೆ ಇನ್ನೊಂಥರ ಕಾಲೇಜುಗಳು ಕಮ್ಯುನಿಕೇಷನ್ ಮಾಡಿ ಯಾವ ನಿಮ್ಮ ಪುಸ್ತಕಗಳು ಬೇಕಪ್ಪ, ನಿಮ್ಮ ಮಕ್ಕಳಿಗೆ ಯಾವ ರೆಫರೆನ್ಸು, ಯಾವ ಪ್ರಕಾರದ ಬೇಕು ಅದನ್ನು ಪಟ್ಟಿ ಮಾಡಿ ತರಿಸ್ಕೊಳ್ಳಿ. ತರಿಸ್ಕೊಂಡು ಅವ್ರ ಇಚ್ಛಾನುಸಾರವ ಕೊಡಲಿ ಅವರು. ನಾವು ಕೇಳಿದಷ್ಟೇ, ಇಡೀ ಪ್ರಸಂಗ ಮೇಡಮ್ ಸಮುದಾಯದ ಪರವಾಗಿ ಬಂದಿದ್ದೀನಿ ನಾನು ಪ್ರಕಾಶ್. ಇಲ್ಲಿ ಒಬ್ಬರು ಹಿತಾಸಕ್ತಿ ಅಲ್ಲ, ಎಲ್ಲರೂ ಉಳಿದ್ರೆ ಪುಸ್ತಕೋದ್ಯಮ ಆಗೋದು, ಒಬ್ಬ ಉಳಿದ್ರೆ ಪುಸ್ತಕೋದ್ಯಮ ಆಗಲ್ಲ. ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಂದು ಕಟ್ಟುನಿಟ್ಟಿನ ಇಡೀ ಕರ್ನಾಟಕ ಒಳ್ಳೆಯದಾಗೋ ಥರ ಒಂದು ಕಾನೂನು ತರಲಿ, ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲ ಚಟುವಟಿಕೆಗಳು ನಡೀಲಿ. ಇದಿಷ್ಟೇ ನಾನು ಕೇಳಿದ್ರು. ಸೊ ನೋಡಿದ್ರಲ್ವಾ, ಪ್ರಕಾಶನದಲ್ಲೂ ಸಹ ಗೋಲ್ಮಾಲ್ ನಡೆಯೋಕೆ ಶುರುವಾಗಿದೆ. ಈ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆ ಕೂಡ ಸ್ಪಷ್ಟನೆ ನೀಡಲೇಬೇಕಾಗಿದೆ, ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.